ಯಾಕೆ ನೀವು ಜೀತದಾಳು ಅಂತ ಅನ್ಕೋತಾ ಇದ್ದೀರಾ? 100% ಹಾಗೆ ಇದ್ದಿದ್ದು, 24/7 ನಾನು ಕೆಲಸ ಮಾಡ್ತಾ ಇದ್ದೆ. ಅದನ್ನ ಎಲ್ಲೂ ಅವರು ಅದನ್ನ ಗುರುತಿಸ್ತಾನ, ಅವರು ಏನೇಳಿ ಗುರುತಿಸಿಲ್ಲ. ನನಗೆ ತುಂಬ ಸರಿ ಅದನ್ನ ಚರ್ಚೆ ಮಾಡಿ ತಂದಿಡ್ತಾರೆ, ಚರ್ಚೆ ಆಗುತ್ತೆ. ಅದು ಬಿಗ್ ಬಾಸ್ ಮೇಲೆ ಒಂದು ಚರ್ಚೆ ಆಗುತ್ತೆ. ಆರ್ಯವರ್ಧನ್ ಅತಿ ಹೆಚ್ಚು ಕೆಲಸ ಮಾಡ್ತಾರಂತ ಬಿಗ್ ಬಾಸ್ ಕೇಳುತ್ತೆ. ಅಲ್ಲಿರೋರಲ್ಲಿ ಇಲ್ಲ, ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಕಿಚನ್ ಡಿಪಾರ್ಟ್ಮೆಂಟ್ನ. ಇವತ್ತು ಬಿಗ್ ಬಾಸ್ ಕರ್ನಾಟಕದ ಜನ ಗೊತ್ತು ಆರ್ಯವರ್ಧನ್ ಕಿಚನ್ ಹೆಂಗೆ ಅಡುಗೆ ಮಾಡಿರಂತ. ಆವಾಗ ಅನಿಸುತ್ತೆ ಒಂದು, ನಾನು ಹೇಳ್ತೀನಿ ಅಂದರೆ ಬಿಗ್ ಬಾಸ್ನ ನಡೆಸ್ಬೇಕಾದ್ರೆ ಒಂದು ಆ್ಯಂಕರಿಂಗ್ ಕೊಡಬಾರ್ದು, ಯಾವುದೇ ಭಾಷೆಯಲ್ಲಿ ಆ್ಯಂಕರಿಂಗ್ ಇರಬಾರ್ದು. ಯಾಕೆ ಅಂದರೆ ಅದು ಅಲ್ಲಿಗೆಲ್ಲಿ ಲೈವ್ ನಡೆಯೋದಿಲ್ಲ, ಒಂದು ವಾರ ಎಲ್ಲ ನಡೆದಿರುತ್ತೆ. ಅಲ್ಲೇನಾಗುತ್ತೆ ಗೊತ್ತಾ, ತುಂಬ ಏಜ್ ಆಗಿರೋರಿರ್ತಾರೆ, ಒಬ್ಬರು ಗುರುವ ಇರ್ತಾರೆ, ಒಂದೊಂದು ಡಿಪಾರ್ಟ್ಮೆಂಟ್ ಇರ್ತಾರೆ. ಸಿನಿಮಾದವ್ರನ್ನ ಗೌರವಿಸ್ತಾ ಹೋಗ್ತಾರೆ. ನಮ್ಗೆ ಅದು ನಮ್ಮ ಲೈನ್ ಅಲ್ಲ, ಅದು ನಮ್ಮ ಲೈನಿಗೆ ತುಂಬ ನೂರಾರು ಶಕ್ತಿ ಇರುತ್ತೆ. ಅವಾಗ ಏನಾಗುತ್ತೆ, ಒಬ್ರು ಆ್ಯಂಕರಿಂಗ್ ಬಂದಾಗ ಏನಾಗುತ್ತೆ, ಅದು ತುಂಬ ಒಬ್ಬರ ಮೇಲೆ ಪರಿಣಾಮ ಬೀಳುತ್ತೆ, ಅಲ್ಲಿ ಒಳಗಡೆ ಆಗ್ತದೆ. ಇವಾಗ ನಾನು ಆ್ಯಂಕರಿಂಗ್ ಅಂತಂದ್ರೆ ಯಾರು ಇರಬಾರ್ದು, ಒಂದು ವಾರಕ್ಕೊಂದ್ಸರಿ ಆ್ಯಂಕರಿಂಗ್, ಬಿಗ್ ಬಾಸ್ ಆ್ಯಂಕರಿಂಗ್ ಬರಬಾರ್ದು. ಈಗ ಸುದೀಪ್ ಸರ್ ಮಾಡ್ತಿದ್ರು, ಆ್ಯಂಕರಿಂಗ್ ಇರಬಾರ್ದು. ಯಾಕಂದ್ರೆ ಅಲ್ಲಿ ಒಬ್ರು ಆ್ಯಂಕರಿಂಗ್ ಆಗಿ ಯಾರು ಬಿಗ್ ಬಾಸ್ಗೆ ಹೋಗಲ್ಲ, ಬಿಗ್ ಬಾಸ್ಗೋಸ್ಕರ ಹೋಗಿರ್ತಾರೆ, ಆಮೇಲೆ ಅದನ್ನ ಹ್ಯಾಂಡಲ್ ಮಾಡೋದು ಆ್ಯಂಕರ್ ಆಗ್ತಾರೆ. ಅವಾಗ ಏನಾಗುತ್ತೆ, ಒಬ್ಬೊಬ್ಬರ ಮೇಲೆ ಪರಿಣಾಮಗಳು ಬೀಳುತ್ತೆ. ಪ್ರತಿ ವಾರ ನನ್ನ ಕಾಲೆಳೆಯರು ಬಿಗ್ ಬಾಸ್, ಪ್ರತಿ ವಾರ ಕಾಲೆಳೆಯರು ಹುಡುಕಿ ಹುಡುಕಿ ಅದೆಲ್ಲೋ ಆಡಿಯನ್ಸನ್ನ ಡಿಸ್ಟರ್ಬ್ ಮಾಡಿಸೋದು. ಇಲ್ಲ, ಪ್ರತಿ ವಾರ ಒಬ್ಬರು ಎದ್ಕೆ ಹೋಗ್ತಾರೆ, ಉಂಡಾ ಬಸವ ಅಂದ್ರೆ ಹ್ಞೂ ಅಂತನೋರು ಇರ್ತಾರೆ, ತಿಂದಿಲ್ಲ ಬಸವ ಅಂದ್ರೆ ತಿಂದಿನಿ ಅಂತೇಳಿ ಹೇಳ್ಬೇಕು. ಇದ್ಯಾವನ್ನ ಹೇಳ್ತಾನೆ, ನಮ್ಮನ್ನು ಉಚ್ಚಡಿ ಅವನ್ನೆಲ್ಲ ಹೇಳ್ಕೊಂಡು ಕೂತ್ಕೊಳಕ್ಕೆ. ಇದೊಂದು ಪಾಯಿಂಟ್ಸ್ನ ರೇಜ್ ಮಾಡಿ ಹೇಳ್ತಾ ಇದ್ವಿ. ಇದ್ರ ಬದಲು ಯಾಕೆ ಮಾತು ಹೇಳ್ತೀನಿಂದ್ರೆ, ಬಿಗ್ ಬಾಸಲ್ಲಿ ಇತಿಹಾಸದಲ್ಲಿ ಇದೇ ಫಸ್ಟ್ ಟೈಮ್ ನಾವು ಸಂಪರ್ಕಿ ಎಲ್ಲ ಮಾತಾಡ್ತೀವಿ ಒಂದು ಇದರಲ್ಲಿದ್ದಾಗ. ಅದನ್ನೆತ್ತಿ ಬಿಗ್ ಬಾಸ್ ಒಳಗಡೆ ತೋರಿಸ್ತಾರೆ, ನೀವು ಹಿಂಗೆಲ್ಲ ಬಿಗ್ ಬಾಸ್ ಈಸ್ ರಿಯಲ್ ಮಾತಾಡಕ್ಕೆ ಇಟ್ಟಿದ್ದಾರೆ. ಅಲ್ಲಿರೋರ ಜೊತೆ ನಾವು ಮಾತಾಡ್ಬೋದು, ಆ್ಯಂಕರ್ ಜೊತೆ ಏನು ಮಾತಾಡೋಣ. ಪ್ರತಿ ವಾರ ಇವಾಗ ನನ್ನ ಮಿಡ್ ನೈಟಲ್ಲಿ ನಾನು ಬಂದೆ, ನನ್ನಂಗೆ ಒಂದು ವಾರಕ್ಕೊಬ್ಬರು ಕಳಿಸ್ಬೋದು, ಅಲ್ಲೊಂದು ಚಾಲೆಂಜಿಂಗ್ ಇರುತ್ತೆ. ಅಲ್ಲೇನಾಗುತ್ತೆ ಅಂದರೆ ಬ್ಯಾಲೆನ್ಸಿಂಗ್ ಆಗುತ್ತೆ. ನಾನು ಬಿಗ್ ಬಾಸ್ ಇಷ್ಟು ವರ್ಷ ನಡೆಸಿರ್ಬೋದು, ಬಿಗ್ ಬಾಸಲ್ಲಿ ಆ್ಯಂಕರಿಂಗನ್ನು ಇಲ್ದಲ್ಲೇ ನಡೆಸೋ ಇನ್ನೂ ಸಖತ್ತಾಗಿರುತ್ತೆ, ನನ್ನ ಒಪಿನಿಯನ್ ಹೇಳ್ತಾ ಇದ್ದೀನಿ ಫಸ್ಟ್. ಯಾಕಂದರೆ ಅವ್ರಿಗೆ ಅಂತ ಒಂದು ದೊಡ್ಡ ಆಡಿಯನ್ಸ್ ಇರ್ತಾರೆ, ಆಡಿಯನ್ಸ್ ಇರ್ತಾರೆ. ಆಗ ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು. ಅಲ್ಲಿರೋರು ಯಾರ್ಯಾರಿಗೂ ಇರಲ್ಲ, ಅವ್ರಿಗವ್ರಿಗೆ ಜಿದ್ದಾಜಿದ್ದಿರುತ್ತೆ, ಅದೇನೋ ಆಚೆ ಬರುತ್ತೆ, ಅದೇನೋ ಒಂದು ಎಕ್ಸ್ಟ್ರಾ ಮಾತಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ತುಂಬ ಬಿಗ್ ಬಾಸ್ ಒಳಗಡೆ ತುಂಬ ಜನ ಇರ್ಬೋದು, ಎಷ್ಟೆಲ್ಲ ಸ್ವಲ್ಪ ಜನ ಇರ್ತಾರೆ ಅಲ್ವಾ, ಬಂದು ಬಿಗ್ ಬಾಸ್ ಒಳಗಡೆ ಬಂದು ಹೋಗಿರ್ಬೋದು. ಹಾಗಾಗಿ ನನ್ನ ಒಪಿನಿಯನ್ನು, ನನ್ನ ಮಾತೇ ನನ್ನ ಒಪಿನಿಯನ್ನು ಆ್ಯಂಕರ್ ಇಲ್ದಲೆ ನಡೆಸಬೇಕು, ವೇಸ್ಟ್ ಅದು ನನ್ನ ಪ್ರಕಾರ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.